ಸರ್, ಇದಕ್ಕೆ ಯಾರು ಇಲ್ಲಿಗೆ ಬರೋದಕ್ಕೆ ರೆಡಿ ಇಲ್ಲ, ಭಯ, ಯಾರು ಬರೋದಕ್ಕೆ ರೆಡಿ. ನನಗೆ 1,000 ಜನ ಹೇಳಿದ್ದಾರೆ ಯಲಂಕಕ್ಕೆ ಹೋಗ್ತೀರಾ ನೀವು ಅಂತೇಳ್ಬಿಟ್ಟು. ನಾನು ಅವಾಗಲೇ ಹೇಳಿದೆ, ಏನಾದರೂ ಹೋಗಲಿ ಅಲ್ಲೇ ಹೋಗ್ತೀನಿ ನಾನು ಅಂತೇಳಿ. ಇಲ್ಲಿ ಬಂದಾಗ ಗೊತ್ತಾಗ್ತಾ ಇದೆ, ನಾನು ಅಂದ್ಕೊಂಡಿರೋದಕ್ಕೆ ಇನ್ನೂ 10 ಪಟ್ಟು ಹೆಚ್ಚು ಇಲ್ಲಿ ಬೇರೆ ವಾತಾವರಣನೇ ಇದೆ ಅಂತೇಳ್ಬಿಟ್ಟು. ಅರ್ಥ ಆಯ್ತಾ ಸರ್? ನಾನು ಎಲ್ಲ ತೀರ್ಮಾನ ಮಾಡಿ ಯಲಂಕಕ್ಕೆ ಬಂದಿದ್ದೀನಿ ಸರ್. ಯಾವುದೇ ಕಾರಣಕ್ಕೂ ಹಿಂದೆ ಇಡೋ ಹೆಜ್ಜೆ, ಹಿಂದೆ ಇಡೋ ಪ್ರಶ್ನೆನೇ ಇಲ್ಲ. ಇನ್ನು ನನ್ನ ರಾಜಕೀಯ ಜೀವನ ಲಾಸ್ಟ್ ಇಲ್ಲೇ. ಇನ್ನು 30 ವರ್ಷ ಆಗಲಿ, ನಾನು ಎಲ್ಲೋವರೆಗೂ ರಿಟೈರ್ಮೆಂಟ್ ತೊಗೊಂಡಿನಿ ಅಲ್ಲಿವರೆಗೂ ಯಲಂಕದಲ್ಲೇ. ಇನ್ನು ಬೇರೆ ಕಡೆ ನಾನು ಹೋಗೋ ಪ್ರಶ್ನೆ ನೋಡಿ ಸರ್, ಒಬ್ಬೊಬ್ಬರದು ಒಂದೊಂದು ಪ್ರಾಬ್ಲಮ್ಸ್ ಇರುತ್ತೆ. ಅರ್ಥ ಆಯ್ತಲ್ವಾ? ನಂದು ಏನು ಪ್ರಾಬ್ಲಮ್ಸ್ ಇಲ್ಲ ಸರ್, ಇವರೇನು ನಾನೇನು ಮಾಡೋಕ್ಕಾಗಲ್ಲ ಸರ್. ಅರ್ಥ ಆಯ್ತಾ ಸರ್? ಏನೇನು ಇವರು ವಿಶ್ವನಾಥ್ ಅವರು ನನ್ನ ಯಾವುದೇ ರೀತಿನೂ ಭಯ ಪಡ್ಸೋಕ್ಕಾಗಲ್ಲ.